ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಬ್ರಹ್ಮದೇವನು ಕಾಲಚಕ್ರವನ್ನು ನಾಲ್ಕು ಯುಗಗಳಾಗಿ ವಿಭಜಿಸಿದ್ದಾನೆ. ಅವೇ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗ. ತ್ರೇತಾಯುಗದಲ್ಲಿ ಸಾಕ್ಷಾತ್ ಶ್ರೀ ಮಹಾವಿಷ್ಣುವು ಶ್ರೀರಾಮಚಂದ್ರನಾಗಿ ಅವತಾರವೆತ್ತಿದ್ದನು. ಧರ್ಮ ಸಂಸ್ಥಾಪನೆಗೋಸ್ಕರವೇ ಶ್ರೀರಾಮನು ರಾವಣಾಸುರನನ್ನು ಸಂಹಾರ ಮಾಡುತ್ತಾನೆ. ಆನಂತರ ಕೆಲವು ವರ್ಷಗಳಾದ ಮೇಲೆ ಶ್ರೀರಾಮಚಂದ್ರನು ಸರಯೂ ನದಿಯಲ್ಲಿ ತನ್ನ ದೇಹ ತ್ಯಾಗವನ್ನು ಮಾಡುತ್ತಾನೆ. ತ್ರೇತಾಯುಗದ ನಂತರ ಬರುವ ದ್ವಾಪರಯುಗದಲ್ಲಿ ಮತ್ತೆ ಶ್ರೀ ಮಹಾವಿಷ್ಣುವು ಶ್ರೀಕೃಷ್ಣನಾಗಿ ಅವತಾರವೆತ್ತುತ್ತಾನೆ. ಮಹಾಭಾರತದಲ್ಲಿಯೇ ಅತಿ ದೊಡ್ಡ ಯುದ್ಧವಾದ ಕುರುಕ್ಷೇತ್ರ ಯುದ್ಧವು ನಡೆಯುತ್ತದೆ. ಹಸ್ತಿನಾಪುರದ ಸಿಂಹಾಸನಕ್ಕೋಸ್ಕರವೇ ಕೌರವರಿಗೂ ಮತ್ತು ಪಾಂಡವರಿಗೂ ನಡುವೆ ನಡೆದ ಯುದ್ಧವೇ ಈ ಕುರುಕ್ಷೇತ್ರ ಯುದ್ಧ. ಈ ಯುದ್ಧದಲ್ಲಿ ಎಷ್ಟೋ ಜನ ಯೋಧರು ವೀರರು ಪಾಲ್ಗೊಂಡಿದ್ದರು. ಅದರಲ್ಲಿ ಶ್ರೀರಾಮಚಂದ್ರನ ಮೊಮ್ಮಗನೂ ಕೂಡ ಪಾಲ್ಗೊಂಡಿದ್ದನು. ಹಾಗಾದರೆ ಶ್ರೀರಾಮನ ಮೊಮ್ಮಗನು ಮಹಾಭಾರತಕ್ಕೆ ಹೇಗೆ ಬಂದನು? ಶ್ರೀರಾಮನ ಮೊಮ್ಮಗನು ಯಾರು? ಶ್ರೀರಾಮನ ಮೊಮ್ಮಗನಾದರೂ ಕೂಡ ಅಧರ್ಮದ ಕಡೆ ಅಂದರೆ ಕೌರವರ ಪಕ್ಷದಲ್ಲಿದ್ದುಕೊಂಡು ಏಕೆ ಯುದ್ಧ ಮಾಡಿದ? ಆತನನ್ನು ನೋಡಿದಂತಹ ಪಾಂಡವರು ಏಕೆ ಭಯಪಟ್ಟರು? ಶ್ರೀರಾಮನ ಮೊಮ್ಮಗನಾದರೂ ಕೂಡ ಪಾಂಡವರ ಮೇಲೆ ದ್ವೇಷ ಸಾಧಿಸಲು ಕಾರಣವೇನು? ಅಸಲಿಗೆ ಪಾಂಡವರಿಗೂ ಮತ್ತು ಶ್ರೀರಾಮನ ಮೊಮ್ಮಗನಿಗೂ ಇದ್ದಂತಹ ಸಂಬಂಧವೇನು? ಇಂತಹ ಹಲವಾರು ಸಂದೇಹಗಳಿಗೆ ಉತ್ತರವನ್ನು ಈ ವಿಡಿಯೋದ ಮೂಲಕ ತಿಳಿಯೋಣ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೂ ವಿಡಿಯೋ ನೋಡುತ್ತಿರುವವರಲ್ಲಿ ಶ್ರೀಕೃಷ್ಣನ ಭಕ್ತರಿದ್ದರೆ ತಪ್ಪದೆ ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ. ಹಾಗೆಯೇ ಮೊದಲ ಬಾರಿಗೆ ನಮ್ಮ ಚಾನೆಲನ್ನು ನೋಡುತ್ತಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ನಮ್ಮ ಹಿಂದೂ ಇತಿಹಾಸದಲ್ಲಿ ಎರಡು ಶ್ರೇಷ್ಠ ಚಾರಿತ್ರಿಕ ಗ್ರಂಥಗಳಿವೆ. ಅವೇ ರಾಮಾಯಣ ಮತ್ತು ಮಹಾಭಾರತ. ತ್ರೇತಾಯುಗದ್ದು ರಾಮಾಯಣವಾದರೆ ದ್ವಾಪರಯುಗದ್ದು ಮಹಾಭಾರತ. ಎರಡು ಯುಗಗಳಲ್ಲಿಯೂ ಕೂಡ ಧರ್ಮ ಸಂಸ್ಥಾಪನೆಗೋಸ್ಕರವೇ ಶ್ರೀ ಮಹಾವಿಷ್ಣುವು ಅವತಾರವೆತ್ತುತ್ತಾನೆ. ರಾಮಾಯಣದಲ್ಲಿ ಶ್ರೀರಾಮನಾಗಿಯೂ ಮತ್ತು ಮಹಾಭಾರತದಲ್ಲಿ ಶ್ರೀಕೃಷ್ಣನಾಗಿಯೂ ಅವತಾರವೆತ್ತುತ್ತಾನೆ. ಶ್ರೀರಾಮಚಂದ್ರನು ಆಳಿದಂತಹ ಅಯೋಧ್ಯ ಕೋಸಲ ದೇಶದ ರಾಜಧಾನಿಯಾಗಿತ್ತು. ಶ್ರೀರಾಮನ ಮಕ್ಕಳಾದ ಲವಕುಶರು ಕೋಸಲ ರಾಜ್ಯವನ್ನು ಉತ್ತರ ಕೋಸಲವಾಗಿ ವಿಭಜಿಸುತ್ತಾರೆ. ರಾಕ್ಷಸನಾದ ರಾವಣನನ್ನು ಶ್ರೀರಾಮನು ಸಂಹರಿಸಿದ ಮೇಲೆ ಸ್ವಲ್ಪ ಕಾಲದ ಬಳಿಕ ಸರಯೂ ನದಿಯಲ್ಲಿ ತನ್ನ ದೇಹ ತ್ಯಾಗವನ್ನು ಮಾಡುತ್ತಾನೆ. ಶ್ರೀರಾಮನ ನಂತರ ಅವರ ಕುಮಾರರಾದ ಲವಕುಶರು, ಆನಂತರ ಲವಕುಶರ ಕುಮಾರರು, ಹೀಗೆ ಅವರ ವಂಶವು ಅಭಿವೃದ್ಧಿಯಾಗುತ್ತಾ ಬರುತ್ತದೆ. ಆದರೆ ಶ್ರೀರಾಮನ ಕುಮಾರರಾದ ಲವಕುಶರಲ್ಲಿ ಕುಶನ 28ನೇ ವಂಶಸ್ಥನು ದ್ವಾಪರಯುಗದಲ್ಲಿಯೂ ಕೂಡ ಜನ್ಮಿಸಿರುತ್ತಾನೆ. ಈ ರೀತಿಯಾಗಿ ಶ್ರೀರಾಮನ ಮೊಮ್ಮಗನೂ ಕೂಡ ಮಹಾಭಾರತ ಯುದ್ಧದಲ್ಲಿಯೂ ಪಾಲ್ಗೊಂಡಿದ್ದನು. ಆತನೇ ಬೃಹತ್ಬಲನು. ವಿಷ್ಣು ಪುರಾಣ ಮತ್ತು ಭಾಗವತ ಪುರಾಣದ ಪ್ರಕಾರ ಬೃಹತ್ಬಲನು ಕುಶನ ಕಡೆಯಿಂದ ಶ್ರೀರಾಮನ ವಂಶಸ್ಥನು ಹಾಗೂ ಇಶ್ವಾಕು ವಂಶದ ಕೊನೆಯ ರಾಜನಾಗಿದ್ದನು. ಶ್ರೀರಾಮನಿಗೂ ಹಾಗೂ ಬೃಹತ್ಬಲನಿಗೂ ಮಧ್ಯೆ 36 ತಲಾಂತರಗಳು ವಿಸ್ತರಿಸಿವೆ ಎಂದು ಪುರಾಣಗಳಲ್ಲಿ ಹೇಳಲಾಗುತ್ತದೆ. ಮಹಾಭಾರತದಲ್ಲಿ ಕೋಸಲ ದೇಶವನ್ನು 5 ರಾಜ್ಯಗಳಾಗಿ ವಿಭಜಿಸಲಾಯಿತು. ಅವೇ ಕೋಸಲ, ಪೂರ್ವ ಕೋಸಲ, ಮಧ್ಯ ಕೋಸಲ, ಉತ್ತರ ಕೋಸಲ ಮತ್ತು ದಕ್ಷಿಣ ಕೋಸಲ. ಪೂರ್ವ ಕೋಸಲವನ್ನು ಜರಾಸಂಧನು ಯುದ್ಧ ಮಾಡಿ ಸ್ವಾಧೀನಪಡಿಸಿಕೊಂಡನು. ಭೀಮನು ದಂಡಯಾತ್ರೆಯಲ್ಲಿ ಮಧ್ಯ ಕೋಸಲ ಮತ್ತು ಉತ್ತರ ಕೋಸಲವನ್ನು ವಶಪಡಿಸಿಕೊಂಡನು. ಹಾಗೆಯೇ ದಕ್ಷಿಣ ಕೋಸಲವನ್ನು ಪಾಂಡವರಲ್ಲಿ ಕಿರಿಯನಾದ ಸಹದೇವನು ದಂಡಯಾತ್ರೆಯ ಸಮಯದಲ್ಲಿ ಸ್ವಾಧೀನಪಡಿಸಿಕೊಂಡನು. ಇನ್ನು ಉಳಿದಿದ್ದು 5ನೆಯದಾದ ಕೋಸಲ ರಾಜ್ಯ. ಅದನ್ನು ಶ್ರೀರಾಮನ ಮೊಮ್ಮಗನಾದ ಬೃಹತ್ಬಲನು ಪಾಲಿಸುತ್ತಿರುತ್ತಾನೆ. ಧೃತರಾಷ್ಟ್ರನು ಮತ್ತು ಪಾಂಡುರಾಜನ ತಾಯಿಯರಾದ ಅಂಬಿಕೆ ಮತ್ತು ಅಂಬಾಲಿಕೆಯರನ್ನು ಕೋಸಲ ದೇಶಕ್ಕೆ ಸೇರಿದ ಯುವರಾಣಿಯರು ಎಂದು ಹೇಳಲಾಗುತ್ತದೆ. ಇನ್ನೂ ಕೆಲವು ಪುರಾಣಗಳ ಪ್ರಕಾರ ಇವರಿಬ್ಬರು ಕಾಶಿ ರಾಜ್ಯಕ್ಕೆ ಸೇರಿದ ಯುವರಾಣಿಯರೆಂದೂ ಸಹ ಹೇಳಲಾಗುತ್ತದೆ. ಕಾಶಿ ಮತ್ತು ಕೋಸಲ ಇವೆರಡೂ ಸೇರಿ ಒಂದೇ ರಾಜ್ಯ ಅಂದರೆ ಕಾಶಿ ಕೋಸಲ ಎಂದು ಸಹ ಸೂಚಿಸುವ ಗ್ರಂಥಗಳು ಕೂಡ ಇವೆ. ಕೋಸಲ ದೇಶದಲ್ಲಿನ 4 ರಾಜ್ಯಗಳನ್ನು ಜರಾಸಂಧನು, ಭೀಮನು ಮತ್ತು ಸಹದೇವರು ಸ್ವಾಧೀನಪಡಿಸಿಕೊಂಡಿದ್ದರಿಂದಲೇ ಬೃಹತ್ಬಲನು ಪಾಂಡವರ ಮೇಲೆ ದ್ವೇಷ ಬೆಳೆಸಿಕೊಂಡನು. ಬಹಳ ಪರಾಕ್ರಮಿಯೂ ಮತ್ತು ಯೋಧನೂ ಆಗಿದ್ದಂತಹ ಬೃಹತ್ಬಲನು ಪಾಂಡವರ ಮೇಲೆ ದ್ವೇಷ ಸಾಧಿಸತೊಡಗಿದನು. ಆ ಸಮಯದಲ್ಲಿಯೇ ಕುರುಕ್ಷೇತ್ರ ಯುದ್ಧವು ನಡೆಯುತ್ತದೆಂದು ತಿಳಿಯುತ್ತದೆ. ಇದೇ ಸರಿಯಾದ ಸಮಯವೆಂದು ತಿಳಿದ ಬೃಹತ್ಬಲನು ಪಾಂಡವರ ಮೇಲೆ ಇದ್ದಂತಹ ದ್ವೇಷದ ಕಾರಣದಿಂದಲೇ ಕೌರವರ ಪಕ್ಷದಲ್ಲಿದ್ದುಕೊಂಡು ಹೋರಾಡಲು ಸಿದ್ಧನಾಗುತ್ತಾನೆ. ಅಂತಹ ಸಮಯದಲ್ಲಿಯೇ ಭೀಷ್ಮನು ಬೃಹತ್ಬಲನನ್ನು ಮಹಾವೀರ ಮತ್ತು ಪರಾಕ್ರಮಿ ಎಂದು ದುರ್ಯೋಧನನಿಗೆ ಹೇಳುತ್ತಾನೆ.
ಕುರುಕ್ಷೇತ್ರ ಯುದ್ಧವು 18 ದಿನಗಳ ಕಾಲ ನಡೆಯುತ್ತದೆ. ಬೃಹತ್ ಬಲನು ಮೊದಲ ದಿನದಿಂದಲೇ ಪಾಂಡವರ ಸೇನೆಗಳ ವಿರುದ್ಧ ಹೋರಾಡಿ ಸೈನ್ಯಗಳನ್ನು ಚೆಲ್ಲಾಪಿಲ್ಲಿ ಮಾಡುತ್ತಾನೆ. ಧರ್ಮರಾಜನನ್ನು ಜೀವಂತವಾಗಿ ಸೆರೆ ಹಿಡಿಯುವುದಕ್ಕಾಗಿ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸುತ್ತಾರೆ. ಚಕ್ರವ್ಯೂಹದಲ್ಲಿ ಕೌರವರ ಮಹಾಯೋಧರ ಜೊತೆ ಬೃಹತ್ ಬಲನು ಕೂಡ ಇದ್ದನು. ದ್ರೋಣಾಚಾರ್ಯರು ಕೃಪಾಚಾರ್ಯರು ಮತ್ತು ಕರ್ಣನಂತಹ ಮಹಾಯೋಧರ ಜೊತೆ ಈ ಕುತಂತ್ರದಲ್ಲಿ ಬೃಹತ್ ಬಲನು ಕೂಡ ಭಾಗವಹಿಸಿದ್ದನು. ಆ ಸಮಯದಲ್ಲಿಯೇ ಅಭಿಮನ್ಯು ಚಕ್ರವ್ಯೂಹದೊಳಗೆ ಪ್ರವೇಶಿಸುತ್ತಲೇ ಆತನನ್ನೇ ಅನುಸರಿಸುತ್ತಿದ್ದಂತಹ ಧರ್ಮರಾಜನು ಭೀಮನು ಮತ್ತು ನಕುಲ ಸಹದೇವರನ್ನು ಚಕ್ರವ್ಯೂಹದ ಹೊರಗಡೆಯೇ ತಡೆಯುತ್ತಾನೆ. ಸೈಂಧವನು ಪರಮಶಿವನಿಂದ ವರವನ್ನು ಪಡೆದಿರುತ್ತಾನೆ. ಅರ್ಜುನನ ವಿನಃ ಉಳಿದ ಪಾಂಡವರೆಲ್ಲರನ್ನು ಒಂದು ದಿನದ ಮಟ್ಟಿಗೆ ತಡೆಯುವ ಶಕ್ತಿಯನ್ನು ವರವಾಗಿ ಪಡೆದಿರುತ್ತಾನೆ ಸೈಂಧವನು. ಆದ್ದರಿಂದಲೇ ಅಭಿಮನ್ಯು ಒಬ್ಬನೇ ಚಕ್ರವ್ಯೂಹದೊಳಗೆ ಒಬ್ಬಂಟಿಯಾಗಿ ಹೋರಾಡಬೇಕಾಯಿತು. ಅಭಿಮನ್ಯು ಅರ್ಜುನನ ಮಗ, ತನ್ನ ತಂದೆಯ ಹಾಗೆ ಅಭಿಮನ್ಯು ಕೂಡ ಮಹಾಯುದ್ಧವೀರ. ಆದ್ದರಿಂದಲೇ ಒಬ್ಬಂಟಿಯಾಗಿ ಚಕ್ರವ್ಯೂಹದೊಳಗೆ ಸಿಕ್ಕಿಕೊಂಡರೂ ಕೂಡ ತನ್ನ ವೀರತ್ವದಿಂದ ಕೌರವ ಸೈನ್ಯವನ್ನೆಲ್ಲ ಮಟ್ಟ ಹಾಕಿದನು. ಕರ್ಣನ ಮಗನಾದ ವೃಷಸೇನನನ್ನು ಮತ್ತು ದುರ್ಯೋಧನನ ಮಗನಾದ ಲಕ್ಷ್ಮಣ ಕುಮಾರನನ್ನು ಅಭಿಮನ್ಯು ಚಕ್ರವ್ಯೂಹದೊಳಗೆ ವಧಿಸುತ್ತಾನೆ. ಅಭಿಮನ್ಯುವಿನ ಅಸ್ತ್ರಗಳ ದಾಳಿಗೆ ಸ್ವತಃ ದುರ್ಯೋಧನನೇ ಅಲ್ಲಿಂದ ಓಡಿ ಹೋದನು. ಕೌರವ ಮಹಾಯೋಧರೆಲ್ಲರೂ ಅಭಿಮನ್ಯುವನ್ನು ತಡೆಯುವುದಕ್ಕೋಸ್ಕರವೇ ಕುತಂತ್ರವನ್ನು ರೂಪಿಸುತ್ತಾರೆ. ಆ ಕುತಂತ್ರದ ಭಾಗವಾಗಿ ಯುದ್ಧ ನಿಯಮಗಳನ್ನು ಕೂಡ ಉಲ್ಲಂಘಿಸುತ್ತಾ ಬೃಹತ್ ಬಲನು ಅಭಿಮನ್ಯುವಿನ ಮೇಲೆ ಹೋರಾಡುತ್ತಾನೆ. ಆದರೆ ಅಭಿಮನ್ಯು ಮಹಾವೀರ ಮತ್ತು ಯುದ್ಧ ನೈಪುಣ್ಯ ಹೊಂದಿದವನು. ತನ್ನ ಸೋದರ ಮಾವರಾದ ಶ್ರೀಕೃಷ್ಣ ಬಲರಾಮರ ಮೂಲಕ ಶಿಕ್ಷಣವನ್ನು ಹೊಂದಿರುತ್ತಾನೆ. ಆದ್ದರಿಂದಲೇ ಅಭಿಮನ್ಯು ಬೃಹತ್ ಬಲನ ಸೈನ್ಯವನ್ನು ಮಣ್ಣು ಮುಕ್ಕಿಸುತ್ತಾನೆ. ಬೃಹತ್ ಬಲನ ರಥ ಸಾರಥಿಯನ್ನು ಕೂಡ ಕೊಂದು ಹಾಕಿ ಆತನ ಬಿಲ್ಲನ್ನು ಮುರಿದು ಹಾಕುತ್ತಾನೆ. ಇಬ್ಬರ ಮಧ್ಯೆ ದ್ವಂದ್ವ ಯುದ್ಧ ಶುರುವಾಗುತ್ತದೆ. ಅಭಿಮನ್ಯು ಬೃಹತ್ ಬಲನ ಬಾವುಟಗಳನ್ನು ತಲೆ ಕೆಳಗು ಮಾಡಿ ಕೊನೆಯದಾಗಿ ಬೃಹತ್ ಬಲನನ್ನು ಕೊಂದು ಹಾಕುತ್ತಾನೆ. ಹೀಗೆ 16 ವರ್ಷಗಳ ವಯಸ್ಸಿನ ಅಭಿಮನ್ಯುವಿನ ಕೈಯಲ್ಲಿ ಬೃಹತ್ ಬಲನು ಮರಣ ಹೊಂದುತ್ತಾನೆ. ಬೃಹತ್ ಬಲನು ಶ್ರೀರಾಮನ ವಂಶಸ್ಥನಾದರೂ ಕೂಡ ಅಧರ್ಮದ ಪಕ್ಷದಲ್ಲಿದ್ದುಕೊಂಡು, ಅಂದರೆ ಕೌರವರ ಪಕ್ಷದಲ್ಲಿದ್ದುಕೊಂಡು ಹೋರಾಡಿದ್ದರಿಂದಲೇ ಮರಣ ತಪ್ಪಲಿಲ್ಲ. ಕೊನೆಗೆ ಮೋಸ ಮತ್ತು ಕುತಂತ್ರಗಳಿಂದ ಕೌರವ ಯೋಧರು ಅಭಿಮನ್ಯುವನ್ನು ಕೊಂದು ಹಾಕುತ್ತಾರೆ. ಕೋಸಲ ರಾಜ್ಯದ ರಾಜನಾದ ಬೃಹತ್ ಬಲನು ಕೌರವರ ಪಕ್ಷದಲ್ಲಿದ್ದುಕೊಂಡು ಹೋರಾಡಿ ಅಭಿಮನ್ಯುವಿನ ಕೈಯಲ್ಲಿ ಮರಣ ಹೊಂದುತ್ತಾನೆ. ನಮ್ಮ ಹಿಂದೂ ಇತಿಹಾಸದಲ್ಲಿ ಮಹಾಭಾರತದ ಪ್ರಕಾರ ಬೃಹತ್ ಬಲನು ಶ್ರೀರಾಮನ ವಂಶಸ್ಥರಲ್ಲಿ 36ನೆಯ ಹಾಗೂ ಕೋಸಲ ದೇಶದ ಕೊನೆಯ ರಾಜನೆಂದು ವಿವರಿಸಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.